ಕರ್ನಾಟಕ ರಾಜ್ಯದಲ್ಲಿ ಟಾಪ್ ಟೆನ್ ಸ್ಥಾನ ಪಡೆದಿರುವ ಡಿಎಸ್ಆರ್ ಎಜುಕೇಶನಲ್ ಅಕಾಡೆಮಿರವರಿಂದ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇಂದು ನಡೆದ ಆಗ್ನೇಯ ಪದವೀಧರರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಚಿದಾನಂದ ಎಂ ಗೌಡರವರ ಪರವಾಗಿ ಕೋಲಾರ ಜಿಲ್ಲೆಯ ಜನಪ್ರಿಯ ಸಂಸದರಾದ ಎಸ್ ಮುನಸ್ವಾಮಿರವರು ಚುನಾವಣೆ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಮುಳುಬಾಗಿಲು ತಾಲೂಕಿನ ಎಲ್ಲ ಹೋಬಳಿ ಮತ್ತು ನಗರದ ಮತದಾರರ ಸಮೀಕ್ಷೆಯನ್ನು ಬಿಜೆಪಿ ಕಾರ್ಯಕರ್ತರ ಜೊತೆ ಸಮಾಲೋಚನೆ ನಡೆಸಿ ಮಾಹಿತಿಯನ್ನು ಪಡೆದು ನಂತರ ಮತಗಟ್ಟೆಗೆ ಆಗಮಿಸಿ ಚುನಾವಣೆ ಅಧಿಕಾರಿಗಳ ಜೊತೆ ಶೇಕಡವಾರು ಮತದಾನದ ಮಾಹಿತಿ ಪಡೆದರು. ತದನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಮಾನ್ಯ ಸಂಸದರು ನಮ್ಮ ಬಿಜೆಪಿ ಅಭ್ಯರ್ಥಿ ಗೆಲುವು ಖಚಿತ ಎಂದು ಸ್ಪಷ್ಟಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಓಂಶಕ್ತಿ ಚಲಪತಿ, ಕೃಷ್ಣಮೂರ್ತಿ, ತಾಲೂಕು ಅಧ್ಯಕ್ಷರಾದ ಅಶೋಕ್, ನಗರ ಅಧ್ಯಕ್ಷರಾದ ಮೋಹನ್, ಪ್ರಭಾಕರ್, ಅಮರ್, ಕಾರ್ ಶ್ರೀನಿವಾಸ್, ಕಾರ್ಯದರ್ಶಿ ರಮೇಶ್, ಕೋಳಿ ನಾಗರಾಜ್, ಮೈಕ್ ಶಂಕರ್, ವಿಶ್ವನಾಥ್, ನಾಗಿ, ಮುರಳಿ ಮುಂತಾದವರು ಭಾಗವಹಿಸಿದ್ರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಈ ದಿನ ಏನು ನಮ್ಮ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಚಿದಾನಂದ ಎಂ ಗೌಡ ಅನ್ನೋರು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಚುನಾವಣೆಗೆ ನಿಂತಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಒಳ್ಳೆ ಮತದಾನ ಆಗಿದೆ. 48 ವರ್ಷಗಳಿಂದ ನಮ್ಮ ಪದವೀಧರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ. ಕಳೆದ ಬಾರಿ ಕಾರಣಾಂತರಗಳಿಂದ 2 ಬಾರಿ ಸೋತಿದ್ರು ಅಂತ ನಮ್ಮದೇ ಜಿಲ್ಲೆಯವರಿಗೆ ಓಟಾಕಿ ಗೆಲ್ಲಿಸಿದರು. ಆದರೆ ಈಗ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ರಾಜ್ಯದಲ್ಲಿ ಯಡಿಯೂರಪ್ಪ ಸಾಹೇಬರು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಮತ್ತು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಅಭ್ಯರ್ಥಿಗೆ ಓಟ್ ಹಾಕೋದ್ರ ಮುಖಾಂತರ ಗೆಲ್ಲಿಸ್ಕೊಟ್ರೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ಬೋದು ಜಿಲ್ಲೆಯಲ್ಲಿ ಅಂತ ಹೇಳಿ, ಇದುವರೆಗೂ ಏನು ಶಿಕ್ಷಣ ಕ್ಷೇತ್ರದಲ್ಲಿ, ಶಿಕ್ಷಕರ ಕ್ಷೇತ್ರದಲ್ಲಿ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಕುಂಠಿತವಾಗಿದ್ದಂಥ ಕೆಲಸಗಳನ್ನು ಎಲ್ಲರೂ ಒಟ್ಟಾಗಿ ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರದ ವಿಧಾನಸಭಾ ಪರಿಷತ್ತುಗಳು ಅವರು ಇಬ್ಬರೂ ಆಯ್ಕೆ ಆಗೋದ್ರೆ ನಮ್ಮ ಜಿಲ್ಲೆಗೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆ ಅಷ್ಟೇ ಅಲ್ಲ, ಎಲ್ಲ 5 ಜಿಲ್ಲೆಗಳಲ್ಲೂ 37 MLA ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಚೆನ್ನಾಗಿ ಮತದಾನ ಆಗಿದೆ. ನಮ್ಮ ಚಿದಾನಂದ ಎಂ ಗೌಡ ಅನ್ನೋರು 100% ಗೆಲ್ಲೇ ಗೆಲ್ತಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ಶಿಕ್ಷಣ ಕ್ಷೇತ್ರ ಮತ್ತು ಪದವಿ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಭಾಜಪ ಬಗ್ಗೆ ಸಲಹೆ ಸಮಸ್ಯೆಗಳು, ಅದರ ಬಗ್ಗೆ ಸಕ್ರಿಯವಾಗಿ ಮಾತಾಡಿದ್ರೆ ನಿಮಗೆ ಸತ್ತು ಸಿಗ್ತದೆ ಸರ್? ಸ್ಥಳೀಯ ಸಂಸ್ಥೆಯಲ್ಲಿ ನೀವು ನೋಡಿದಿರಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೊನ್ನೆ TAPMCಯಲ್ಲಿ ಯಾವ ಥರ ಗೆದ್ದಿದ್ದೀರಿ ಅಂತ. ನಾವು ಏನು MP ಆಗಿದ್ದಾದಮೇಲೆ ಒಂದೊಂದಾಗಿ ಒಂದೊಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಹಿಡಿತಕ್ಕಿಟ್ಕೊಂಡು ಒಟ್ಟಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಮುಂದಿನ ದಿನಗಳಲ್ಲಿ ನಮ್ಮ ಮುಖಂಡರುಗಳು ಎಲ್ಲರನ್ನೂ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂತ್ಕೊಳ್ಬೇಕು, ಸಿದ್ಧರಾಗಿರಿ ಅಂತ ಹೇಳಿದಿರಿ. ನಮ್ಮಲ್ಲಿ ಯಾರ್ಯಾರು ಮುಖಂಡರುಗಳು ಸುಮಾರು ವರ್ಷಗಳಿಂದ ಪಾರ್ಟಿಯಲ್ಲಿ ದುಡ್ಕೊಂಬಂದಿದ್ದಾರೆ, ಎಲ್ಲರೂ ಅಭ್ಯರ್ಥಿಗಳಾಗಬೇಕು ಈ ಸಲ. ಅಭ್ಯರ್ಥಿಗಳಾಗೋದ್ರ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿ ಆಯ್ಕೆ ಆದರೆ ಮುಂದಿನ ದಿನಗಳಲ್ಲಿ ಬರೋಂಥ ಚುನಾವಣೆಗಳು, ಅದು ವಿಧಾನಸಭಾ ಚುನಾವಣೆ ಇರ್ಬೋದು, ಇಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು, ಅದಕ್ಕೆಲ್ಲ ನಾವು ಫೌಂಡೇಶನ್ ಗ್ರಾಮ ಪಂಚಾಯತಿಯಿಂದನೇ ಗಟ್ಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿದ್ದೀರಿ. ನಮ್ಮಲ್ಲಿ ಪಕ್ಷದ ವರಿಷ್ಠರು ಇನ್ನೂ ಅನೇಕ ಮುಖಂಡರುಗಳನ್ನು ಸೇರಿಸ್ಕೊಳ್ಳೋದಕ್ಕೆ ಏನು ಟೈಮ್ ಬಂಡ್ ಅದನ್ನೇನು ಇಟ್ಟಿದ್ದಾರೆ ಅಷ್ಟರೊಳಗಡೆ ಅದೆಲ್ಲ ಫೈನಲ್ ಆಗಿದ್ದಾದಮೇಲೆ ಕಾರಣಾಂತರಗಳಿಂದ ಅದು ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಈಗೇನು ಈ ಚುನಾವಣೆಗಳೆಲ್ಲ ಮುಗಿದಿದ್ದಾದಮೇಲೆ ಕರೋನಾ ಅನ್ನೋದು ಏನಿತ್ತು ಇದೆಲ್ಲ ಸ್ವಲ್ಪ ಕಡಿಮೆ ಆಗಿದ್ದಾದಮೇಲೆ ನಾವು ಗ್ರಾಮ ಪಂಚಾಯತಿ ಚುನಾವಣೆ ಒಂದು ವೇಳೆ ಬಿಟ್ಟರೇನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಅಷ್ಟರೊಳಗಡೆ ನಮ್ಮ MP ಕ್ಷೇತ್ರದಲ್ಲಿರ್ತಕ್ಕಂಥ ಏನು ಹಿಂದೆ ನಮಗೆ MP ಎಲೆಕ್ಷನಲ್ಲಿ ಕೆಲಸ ಮಾಡಿದರೂ ಸುಮಾರು ಜನ ಮುಖಂಡರುಗಳು ನಮ್ಮ ಪಾರ್ಟಿಗೆ ಸೇರೋರಿದ್ದಾರೆ. ಸೇರಿದ್ದಾದಮೇಲೆ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿ ಮುಂದೆ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಚುನಾವಣೆಗಳಲ್ಲಿ ಗೆಲ್ಲಿಸ್ಕೊಳ್ಳೋದಕ್ಕೆ. ಮತ್ತು ನಮ್ಮಲ್ಲಿ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸುಮಾರು 60,000 ಮತಗಳು ಅಂತರದಿಂದ ಗೆಲ್ಲಿಸ್ಕೊಟ್ಟಿದ್ರು. ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು, ನಮ್ಮ ಕೊತ್ತೂರು ಮಂಜಣ್ಣವರು ಪ್ರಮುಖರು. ಕೊತ್ತೂರು ಮಂಜಣ್ಣವರು ಈ ಮುಳುಬಾಗಿಲು ಕ್ಷೇತ್ರದಲ್ಲಿ ಮೊದಲಿಂದನೂ ಜನಪರವಾದಂಥ ಕೆಲಸಗಳು, ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ
ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ಕೊಂಬಂದಿದ್ದಾರೆ. ಅವ್ರಿಗೆ ನಾನು ಲೈಫ್ ಟೈಮಲ್ಲಿ ನಾವಿರೋವರೆಗೂ ಅವ್ರಿಗೆ ನಾವು ಚಿರಋಣಿ ಆಗಿರ್ತೀರಿ. ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿಲ್ಲ. ಕೆಲವರು ಅದು ಇದು ಮಾತಾಡ್ಬೋದು, ಬಟ್ ನಾವು ಹಿಂದೆ ಮೆಲ್ಕಾಕಿ ನೋಡಿದಾಗ ನಾವು ಬೆಳೆದು ಬಂತಂಥ ದಾರಿ. ನಾವು ಚುನಾವಣೆಗಳಲ್ಲಿ ನಿಂತ್ಕೊಂಡಾಗ ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದರು, ಯಾವ ಟೀಮ್ ನಮ್ಮ ಜೊತೆನಾಗಿತ್ತು, ಏನು ಎತ್ತ, ನಾವೇನು ಜಿಲ್ಲೆಗೆ ತಾಲೂಕು ಪರಿಚಯ ಇದ್ರಾ, ಇದನ್ನೆಲ್ಲ ನೋಡಿ ಮಾತಾಡಬೇಕು. ಅದನ್ನು ಬಿಟ್ಟು ಮಾತಾಡಿದರೆ ನಮ್ಮ ಮುಳುಬಾಗಿಲು ಏನು ಕರ್ನಾಟಕದಲ್ಲಿ ದೇವ ಮೂಲೆ, ಇದರಲ್ಲಿ ಇಲ್ಲಿನ ಜನ ತುಂಬ ಬುದ್ಧಿವಂತರಿದ್ದಾರೆ. ಒಂದೊಂದು ಮಾತಾಡೋದನ್ನು ಗಮನಿಸ್ತಾನೆ ಇರ್ತಾರೆ. ಆಸೆಗಳಿಗೆ ಆಕಾಂಕ್ಷೆಗಳಿಗೆ ಈ ತಕ್ಷಣಕ್ಕೆ ಯಾರೇ ಇದಾದ್ರೂ ಚುನಾವಣೆ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಇಡೀ ಜನ ಒಂದು ಕಡೆ ಬರ್ತಾರೆ ಅನ್ನೋದು ನಮಗೆ ಅದು ಗೊತ್ತಿದೆ. ಕೊತ್ತೂರು ಮಂಜಣ್ಣವ್ರ ಬಗ್ಗೆ ಆಗಲಿ, ನಮ್ಮ ಮತದಾರರ ಬಗ್ಗೆ ಆಗಲಿ, ಯಾರೇ ಆಗಲಿ ಟೀಕೆ ಮಾಡೋಕ್ಕೆ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದರೆ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ತಿಂಗಳಿಗೆ ಕನಿಷ್ಠ ಪಕ್ಷ 3-4 ದಿನ ನಾನು ಮುಳುಬಾಗಿಲಲ್ಲಿ ಬಂದು ಎಲ್ಲ ಗ್ರಾಮಗಳು ಮತ್ತು ಗ್ರಾಮ ಪಂಚಾಯಿತಿಗಳು ಮತ್ತು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲೆಲ್ಲ ಓಡಾಡಿ ಈಗಾಗಲೇ ಏನೇನು ಕುಂದುಕೊರತೆ ಸಭೆಗಳು ಮಾಡಬೇಕು ಅಂತೇಳಿ ಎಲ್ಲ ಲಿಸ್ಟ್ ಮಾಡಿರಿ ಅಂತ ಹೇಳಿದಿರಿ. ಹೋಬಳಿ ವೈಸ್ ಎಲ್ಲ ಲಿಸ್ಟ್ಗಳು ಮಾಡಿದ್ದಾರೆ. ಅದರ ಪ್ರಕಾರವಾಗಿ ಎಲ್ಲ ಅಧಿಕಾರಿಗಳನ್ನು ನಾವು ಈ ನೀತಿ ಸಂಹಿತೆ ಇದೆಲ್ಲ ಮುಗಿದಿದ್ದಾದ್ಮೇಲೆ ಎಲ್ಲ ಅಧಿಕಾರಿಗಳನ್ನು ನಮ್ಮ ಪಕ್ಷದ ಮುಖಂಡರುಗಳನ್ನ ಒಟ್ಟಿಗೆ ಇಟ್ಕೊಂಡು ಈ ಜನತೆಯ ಆಶೀರ್ವಾದ ನಮ್ಗೇನು ಮಾಡಿದರೆ ಅವ್ರ ಋಣ ತೀರಿಸೋಂಥ ಕೆಲಸ ನಾವು ಮಾಡ್ತೀವಿ. ನಗರಸಭೆ ಚುನಾವಣೆ ನಮ್ಮ ಮಂತ್ರಿಗಳಿಗೆ ಬಿಟ್ಬಿಟ್ಟಿದ್ದೀರಿ. ನಮ್ಮ ಮಂತ್ರಿಗಳು ಹೇಳಿದ್ರಿ ಏನೇನು ಮಾಡಬೇಕು ಏನು ಎತ್ತ ಅಂತ, ಅವರೆಲ್ಲ ನಾವು ಮಾತಾಡಿ ಹೇಳ್ತೀರಿ ನೀವು ಯಾವಾಗ ಬರಬೇಕು ಏನು ಎತ್ತ ಅಂತ ಹೇಳಿದರೆ ನಮ್ಮ ಪಕ್ಷದ ಮುಖಂಡರುಗಳು ಯಾರ್ಯಾರು ಒಟ್ಟಿಗೆ ಏನು ಹೇಳ್ತಾರೆ ಅದ್ರ ಪ್ರಕಾರವಾಗಿ ನಾವು ನಮ್ಮ ನಮ್ಮ ಒಂದು ಎಕ್ಸ್ ಎಮ್ ಎಲ್ ಹತ್ತಿರ ಇದೆ, ಒಂದು ಪ್ರೆಸೆಂಟ್ ಎಮ್ ಎಲ್ ಹತ್ತಿರ ಇದೆ. ಬಿಜೆಪಿ ಒಂದೇ, ಮೆಂಬರ್ಸ್ ಇಬ್ಬರಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಒಂದೇ, ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ. ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಕೆಲವರು ಸೈನಿಕಗಳಿಗೆ ಏನುಗಳು ಹಾಕ್ಸ್ಕೊಳಕ್ಕೆ ಹೋಗ್ಬೋದು, ಅದಾದಮೇಲೆ ಅದು ಶಾಶ್ವತ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಮತ್ತೊಬ್ಬರೆಲ್ಲ ಶಾಶ್ವತ ಅಲ್ಲ, ಇವತ್ತು ಅಧಿಕಾರ ಇರುತ್ತೆ ನಾಳೆ ಹೋಗುತ್ತೆ. ನಾವು ಜನಗಳನ್ನು ಮನಸ್ಸಿನ ಗೆದ್ದು ಆ ಜನಗಳಲ್ಲಿ ನಾವು ಒಬ್ಬರಾಗಿ ಕೆಲಸ ಮಾಡಿದಾಗ ಅದು ಅತಿ ಸೂಕ್ತ ಅನಿಸುತ್ತೆ. ಅರ್ಥಾಯ್ತಾ, ನೋಡೋಣ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಏನು ಮಾಡಬೇಕು ಏನು ಅರ್ಥ ಅಂತೇಳಿ. ಏನಾರು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮ ಒಟ್ಟಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರೇ ಪಕ್ಷದ ಅಭ್ಯರ್ಥಿಗಳನ್ನಾಗಿ ಮಾಡಿದಾಗ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ನಡ್ಡಾಜಿರವರು, ನಮ್ಮ ಯಡಿಯೂರಪ್ಪನವರು ಯಾವ ರೀತಿ ಪಕ್ಷದ ಆದೇಶ ಇರುತ್ತೆ ಅದ್ರ ತಕ್ಕಂಗೆ ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ನಾವು ಕೆಲಸ ಮಾಡೋಂಥವ್ರು. ಕೆಲವರು ಇರ್ತಾರೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಡ್ಡಾಡ್ಕೊಂಡಿರ್ತಾರೆ ದೊಡ್ಡ ದೊಡ್ಡವ್ರು, ಅವರು ಡೆಲ್ಲಿವರೆಗೂ ಲೀಡ್ರ್ಗಳು ಇರ್ತಾರೆ, ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ತುಂಬ ಚಿಕ್ಕವರು ಅಲ್ಲ. ಡಿಎಸ್ಆರ್ ನೀಟ್ ಅಕಾಡೆಮಿಯಲ್ಲಿ ಉತ್ತಮ ತರಬೇತಿಯನ್ನು ಪಡೆದು ಕರ್ನಾಟಕ ರಾಜ್ಯದ 4ನೇ ಸ್ಥಾನ 720ಕ್ಕೆ 668 ಅಂಕ ಪಡೆದಿರುವ ಕೋಲಾರ ಜಿಲ್ಲೆಯ ಹೆಮ್ಮೆಯ ಮನೋಜ್ ಕುಮಾರ್ ಅವರಿಗೆ ಡಿಎಸ್ಆರ್ ಅಕಾಡೆಮಿ ಅಭಿನಂದನೆಗಳನ್ನು ತಿಳಿಸುತ್ತದೆ. ಅದೇ ರೀತಿ 2019-20 ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಸ್ಥೆಯಿಂದ ವತಿಯಿಂದ ಅಭಿನಂದನೆಗಳು. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ಕನಸು ನನಸಾಗಬೇಕೇ? ಡಿಎಸ್ಆರ್ ನೀಟ್ ಅಕಾಡೆಮಿಯಲ್ಲಿ ಸೇರಿಸಿ ನಮ್ಮಲ್ಲಿ ಉತ್ತಮ ಬೋಧಕ ಬೋಧಕಿಯರಿಂದ ನಿಮ್ಮ ಮಕ್ಕಳ ಭವಿಷ್ಯದ ಕನಸು ನನಸಾಗಲಿದೆ. ಇನ್ನೂ ಏಕೆ ತಡ? 2020-21 ಪ್ರವೇಶ ಪ್ರಾರಂಭವಾಗಿದೆ. ಸ್ಥಳ TC ಪಾಳ್ಯ, ಕೃಷ್ಣರಾಜಪುರಂ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8105-5682-65. ಮತ್ತೊಂದು ಸಂಖ್ಯೆ 7204-9-6623 ಕರೆ ಮಾಡಿ.